ಈಗ ನೋಡಿ, ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ನನಗೇನೋ ಒಂದು ಸ್ಥಾನಮಾನ ಕೊಟ್ಟಿದ್ದೆ. ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ನಾನು ಯಾರು ಕೇಳೋ ಒಂದೇ ಮಾತು ಹೇಳ್ತೀನಿ, ಕೂತಿರೋ ತೊಂದರೆ ಕೊಡಬೇಡಿ. ನೀವು ಬರಬೇಕು ಅಂತಿದ್ರೆ ತಾನಾಗೆ ಬರ್ತೀನಿ. ಪರಮಾತ್ಮ ನೋಡಿ, ಒಂದು ಮಾತಿದೆ, ಎವ್ರಿ ಫಾರ್ಚೂನ್ ಯು ಗೆಟ್ ಓನ್ಲಿ ಆಫ್ಟರ್ ಎ ಕ್ರೈಮ್. ಅದೃಷ್ಟ ಬರೆದಿದ್ರೆ ಅದು ಸರ್ಕಸ್ ಮಾಡಲೇಬೇಕು. ತಾಲ್ಕೆ ದುಡ್ಡು ಬೇಕು, ಸಂಪತ್ ಬೇಕು, ಜನ ಬೇಕು, ಜಾತಿ ಬೆಂಬಲ ಬೇಕು, ಇಷ್ಟೆಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ. ನಾನು ವಿಚಾರವಾಗಿ ಅವರ ಸ್ವಂತ ನಾನೂ ಬೇಕು, ಯಾರು ಬೇಡ ಅಂತ ಎಲ್ಲರನ್ನೂ ಓದಿಸ್ಕೊಂಡು ಬೇಕು, ಎಲ್ಲರೂ ಬೇಕು. ಯಾವ ಜಾತಿ ಬೇಡ ಹೇಳಿ. ಈಗ ನಾನೊಬ್ಬ ಬ್ರಾಹ್ಮಣ, ನಿಜ ನಾನು ಬ್ರಾಹ್ಮಣರು ಎಷ್ಟು ಜನ ಇದ್ದೀನಿ. ನಾನು ನೋಡಿ ಸಿದ್ದರಾಮಯ್ಯವ್ರನ್ನೂ ಗೌರವಿಸ್ತೀನಿ, ಯಡಿಯೂರಪ್ಪನವ್ರನ್ನು ಗೌರವಿಸ್ತೀನಿ, ಶಿವಕುಮಾರನ್ನು ಗೌರವಿಸ್ತೀನಿ. ನನ್ನ ಮನೆಯಿಂದ ಸತ್ಯವಾದ ಹೇಳಬೇಕು ಅಂದರೆ ಆರು ಜನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ದೇವರಾಜರ ಸಿಂಗ್ ಹಿಡಿದು ಧರಮ್ ಸಿಂಗ್, ಉಲ್ಲಾಸರ ದೇಶ್ಮುಖ್, ಶಿವಕುಮಾರ್ ಸಿಂಗ್, ಶೀಲಾ ದೀಕ್ಷಿತ್ ಅವರು ಪಂಜಾಬ್ನಲ್ಲಿ, ಅವೇಂದ್ರ ಸಿಂಗ್ ಅಲ್ಲಿ ತನಕ ತಗೊಂಡೋಗ. ನಾನೇನು ಬಯಸಿಲ್ಲ, ನಾನೇನು ಮಾಡಿಲ್ಲ. ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನಾ ಅಂತ ನಿಮ್ಗೆ ಒಂದು ಸಂದೇಹ ಆಗಿದೆ. ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳಬೇಕು ಅಂತಾದರೆ, ಅವನು ಅವನ ವ್ಯಕ್ತಿತ್ವ ನಮ್ಮದು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ಗುಣಗಳಿರಬೇಕು ಆ ಗುಣಗಳಿಗೆ ಬೆಲೆ ಕೊಟ್ಟು ತನ್ನ ಸುತ್ತಮುತ್ತ ಎಲ್ಲ ಶುದ್ಧವಾಗಿ ತನ್ನ ಇಟ್ಟುಕೊಂಡು ಎಲ್ಲ ಶಾಸಕರ ಬೆಂಬಲವನ್ನು ಪಡಿತಕ್ಕಂತಹ ಒಂದು ವಿಶ್ವಾಸವನ್ನು ಅವರನ್ನು ನಂಬಿಕೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಬೇಕು ಅಂತಂದರೆ, ಈಗ ನೋಡಿ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ದೇವೇಗೌಡರು ಪ್ರಧಾನಮಂತ್ರಿ ಆಗಿ, ಯಡಿಯೂರಪ್ಪನವರು ಎಷ್ಟು ಮೂರು ಬಾರಿನ ಮುಖ್ಯಮಂತ್ರಿ ಆಗಿದ್ದಾರೆ, ನಾಲ್ಕು ಬಾರಿ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಕರ್ನಾಟಕ ಯಾವ ಮೂಲೆ ಬೇಕಾದ್ರೂ ಹೋಗಿ, ಅಲ್ಲಿ ಯಾರೋ ಒಬ್ರು ಗೊತ್ತೇ ಇರ್ತಾರೆ ಅವ್ರಿಗೆ. ಪ್ರತಿ ಜಿಲ್ಲೆ, ತಾಲೂಕು, ಪಂಚಾಯತ್ ಕೂಡ ಜನ ಅವರನ್ನ ಪ್ರೀತಿ ಮಾಡೋದ್ರಲ್ಲಿ ಗುರುತಿಡಿದ್ದಾರೆ. ಅಲ್ಲಿಗೇನು ಆ ಯಾವ ಜಿಲ್ಲೆ ತಾಲೂಕು ಹೋಗ್ತಾರೋ ಬೆನ್ ತಟ್ಟಿ ಮಾತಾಡಿಸ್ಬಿಡ್ತಾರೆ. ಆ ಗುಣ ನಾವು ಹೇಗೆ ಉಳಿಸ್ಕೋ, ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಜನ ಕಲ್ತ್ಕೊಂಡು ಉಪಯೋಗ ಏನಾಯ್ತು ಅದನ್ನು ನಾನು ಶಿವಕುಮಾರ್ಗೆ ನಿಮ್ಮೂರು ಸಂದೇಶ ಕೊಡ್ತಾ ಇದ್ದೆ. ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ, ನಮಗೇನು ಆಗಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಜನಗಳನ್ನು ಪ್ರೀತಿ ಮಾಡಿ. ನೀವು ನಿಮ್ಮ ಹೆಸರು ಗೊತ್ತಾಗಬೇಕು ಅಂತಂದರೆ ನಿಮಗೆ ಹೋಗಕ್ಕೆ ಹಳೆ ಮೈಸೂರು ಬಗ್ಗೆ ಗೊತ್ತಿದ್ದೀರ ನೀವು, ನಿಮ್ಗೆ ಯಾರು ಗೊತ್ತಿಲ್ಲ ಎಲ್ಲಿ ಮಾಡಿಲ್ಲ ಅಂತ ಹೋಗಿದೆ ಇಲ್ಲಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಆಮೇಲೆ ಉತ್ತರ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಹೇಳ್ತಾರೆ, ಅದೆಲ್ಲ ನಿಲ್ಲಬೇಕು ಅಂತಂದರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಜನಗಳನ್ನ ಕಾರ್ಯಕರ್ತರು ನೋಡಿ, ಅವರೇ ಮುಖ್ಯ. ಕಾರ್ಯಕರ್ತರು ಚೆನ್ನಾಗಿದ್ದರೆ ಅಧಿಕಾರ ಬರುತ್ತೆ. ಆದರೆ ನಿಮ್ಗೆ ಏನು ಹೇಳ್ಕೊಂಡೆ ಅಂತಂದರೆ, ಈ ಪ್ರಸ್ತುತದಲ್ಲಿ ನನಗೆ ಈ ಕೂಡಲೇ ಸಿದ್ದರಾಮಯ್ಯವರು ಬದಲಾವಣೆ ಆಗುತ್ತಾರೆ ಅನ್ನೋದು ಅದು ಸಲ್ಲದ ಮಾತು ಒಂದು. ಎರಡನೇದು, ಈಗ ಕಳೆದು 10 ವರ್ಷದಿಂದ ಸರ್ಕಾರ ಮಾಡಿದೆ, ಸರ್ಕಾರ ನಡ್ಕೊಂಡ್ಬಂದಿದೆ. ಈಗೇನು ಜನಾದೇಶ ಕಾಂಗ್ರೆಸ್ ಪರ ಹೋಗಿ, ನನಗೆ ಗೊತ್ತಿತ್ತು ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಏನೇನು ಇಷ್ಟಪಡ್ತೀನಿ ಅಂತಂದರೆ, ಈಗ ತಾನೇ ಇನ್ನು ಕೂತಿದ್ದಾರೆ ಆರು ತಿಂಗಳು ಹುಟ್ಟಿದ ಮಗು ನಡೀಬೇಕು ನನಗೆ ಸಾಧ್ಯವ ಸ್ವಲ್ಪ ಸಮಯ ಅವರು ಅನುಭವ ಇರ್ತಕ್ಕಂಥ. ಆದರೆ ಯಾರೇನಾದ್ರೂ ಹೇಳಿ, ನನಗೂ ಪಕ್ಷಕ್ಕೂ ಸಂಬಂಧ ಆಗಿ, ನಾನೊಬ್ಬ ಗುರು, ನನಗೆ ನನ್ನ ದೇಶ ಚೆನ್ನಾಗಿರಬೇಕು, ನನ್ನ ರಾಜ್ಯ ಚೆನ್ನಾಗಿರಬೇಕು. ಆದರೆ ವಿಷಯ ಶಿವಕುಮಾರ್ ಮೇಲೆ
ಅತ್ಯಂತ ಪ್ರೀತಿ ನನಗಿದೆ. ಚಿಕ್ಕ ವಯಸ್ಸಿನಿಂದ ಅವ್ನು ನೋಡ್ಬಿಟ್ಟಿದ್ದೇನೆ ನಾನು ಅವನಿಗೆ. ಅವನ ಕಂಡ್ರೆ ನಮ್ಗೆ ಇಷ್ಟ, ಅವನೇನಾದ್ರು ಮಾಡಲಿ. ಈಗ ನಿಮ್ಮನ್ನು ನಿಮ್ಮ ಮಕ್ಕಳಿಗೆ ಮಕ್ಕಳಿದೆಯಲ್ಲ ನಿಮಗೆಲ್ಲ, ನಿಮಗೆ ಎತ್ಕೊಂಡಿರ್ತೀರಲ್ವ ಮಕ್ಕಳು, ನಿಮ್ಮ ಅಕಸ್ಮಾತು ನಿಮ್ಮ ಮೇಲೆ ಮೂತ್ರ ಮಾಡಿಬಿಟ್ಟು ಬಿಸಾಕ್ಬಿಡ್ತೀರ. ನಾನು ಅವನ್ನ ಬಿಸಾಕ್ಬಿಟ್ಟೆ ಬರಲ್ಲ. ನಾನು ಕಾಳಮಾಯಿ ಕಟ್ಟಬೇಕು, ಧರ್ಮ ಇದೆ, ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು, ಧನಮಾಗಿದೆ. ಮುಂದೆ ಖಂಡಿತವಾಗಿ ಒಂದು ದಿವಸ ರಾಜ್ಯವನ್ನು ಆಳಕ್ಕೆ ಶಕ್ತಿನೂ ಇದೆ, ಸಾಮರ್ಥ್ಯವಿದೆ. ಖಂಡಿತ ದೇವರನ್ನು ಧಾರಣ ಅಂತ ಹೇಳಿ.